ಹೆಲೋ ವೀಕ್ಷಕರೇ, ಗಿಣಿಯೇ ನನ್ನ ಗಿಣಿಯೇ ಅಂತ ನಮ್ಮ ಹುಡುಗರು ಹಾಡೋದ್ರಲ್ಲಿ ತಪ್ಪೇನು ಇಲ್ಲ ಬಿಡಿ. ಯಾಕಂದ್ರೆ ರೇಷ್ಮೆಯಂತಹ ತನ್ನ ಕೂದಲುಗಳಿಂದ ಮತ್ತು ಕಂದು ಬಣ್ಣದ ಬಟ್ಟಲು ಕಣ್ಣುಗಳಿಂದ ಹದಿಹರೆಯದ ಹುಡುಗರ ಹೃದಯಕ್ಕೆ ಕಚ್ಚಗೊಳಿ ಇಟ್ಟಂತಹ ಸುಂದರಿ ಅಮೃತ ಅಯ್ಯಂಗಾರ್. ಹೌದು, ಅಮೃತ ಅಯ್ಯಂಗಾರ್ ಎಂಬ ಅಪ್ಪಟ ಕನ್ನಡ ಪ್ರತಿಭೆಯ ಬಗ್ಗೆ ನಾವಿಂದು ಹೇಳ ಹೊರಟಿರುವುದು. ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ತಪ್ಪದೇ ಒತ್ತಿ. ವೀಕ್ಷಕರೇ, ಮಂಡಿಯೂರಿ ಬೇಡುವೆನು, ಹೃದಯ ಕಾಲಡಿ ಇಡುವೆನು, ತೆಗೆದು ಬಚ್ಚಿಟ್ಟುಕೋ ಇಲ್ಲ ತುಳಿದು ಕಾಲು ತೊಳೆದುಕೋ, ಸಾಕು ಈ ಮೌನ ನೀ ಮಾಡು ತೀರ್ಮಾನ ಅಂತ ಇತ್ತೀಚೆಗೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರೇಮ ನಿವೇದನೆ ಸೀನ್ ಕೂಡ ನಡೆದಿದೆ. ಹೌದು, ಅಲ್ಲಿ ಡಾಲಿ ಧನಂಜಯ್ ಅವರು ಅಮೃತಗೆ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಕೂಡ ಮಾಡಿದ್ರು. ಡೈರೆಕ್ಟರ್ ಸ್ಪೆಷಲ್ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರ ರಂಗಕ್ಕೆ ಪ್ರವೇಶವನ್ನ ನೀಡಿದಂತಹ ನಟ ಮತ್ತು ರಂಗಭೂಮಿ ಕಲಾವಿದ ಧನಂಜಯ್. ಹಾಗಾಗಿ ಅವರ ಬಗ್ಗೆ ಗೊತ್ತಿಲ್ಲದವರಿಲ್ಲ. ಆದರೆ ಅವರೊಂದಿಗೆ ಎರಡೆರಡು ಚಿತ್ರಗಳಲ್ಲಿ ಒಟ್ಟಾಗಿ ನಟಿಸಿದಂತಹ ಮೊದ್ದು ಮುಖದ ಕನ್ನಡದ ಹುಡುಗಿ ಅಮೃತ ಅಯ್ಯಂಗಾರ್. ಹೌದು, ಕಳೆದ ವರ್ಷ ಓಹೋ ಲವ್ ಆಗೋಯ್ತಲ್ಲ ಎನ್ನುತ್ತಾ ಲವ್ ಮಾಕ್ಟೇಲ್ ಎಂಬ ಸಿನಿಮಾ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ, ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ನಟಿ ಅಮೃತ ಅಯ್ಯಂಗಾರ್ ಖ್ಯಾತಿ ಕೂಡ ಹೆಚ್ಚಾಯ್ತು. ಜೋ ಎಂಬ ಪಾತ್ರಕ್ಕೆ ಅವರು ಜೀವವನ್ನ ತುಂಬಿದ್ರು. ಪಾಪ್ಕಾರ್ ಮಂಕಿ ಟೈಗರ್ ಸಿನಿಮಾದಲ್ಲೂ ಅಮೃತ ಒಂದು ಪ್ರಮುಖವಾದಂತಹ ಪಾತ್ರವನ್ನ ಮಾಡಿದ್ರು. 5.6 ಫೀಟ್ ಎತ್ತರದ ನಗುಮುಖದ ಚೆಲುವೆ ಅಮೃತ ಮೂಲತಃ ಮೈಸೂರಿನವರು. ಮಾನಸಿಕ ಸ್ವಾಸ್ಥ್ಯವನ್ನ ಕಳೆದುಕೊಂಡವರಿಗೆ ಚಿಕಿತ್ಸೆಯನ್ನ ನೀಡಬೇಕು ಎಂಬುದು ಅಮೃತ ಕನಸಾಗಿತ್ತು. ಹಾಗಾಗಿ ಮೈಸೂರಿನ ಮಹಾಜನ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಸೈಕಾಲಜಿಯನ್ನ ಅಭ್ಯಾಸ ಮಾಡಿದ್ರು. ಸೀರೆ ಇರಲಿ, ಮಾಡರ್ನ್ ಬಟ್ಟೆಗಳೇ ಇರಲಿ, ತೊಟ್ಟರೆ ಎದುರಿಗಿರುವವರ ಕಣ್ಣಲ್ಲೊಂದು ಮೆಚ್ಚುಗೆ ಕಾಣುವಷ್ಟು ಸುಂದರವಾಗಿದ್ದಂತಹ ಅಮೃತಗೆ ಓದುತ್ತಿರುವಾಗಲೇ ಚಿತ್ರರಂಗದಿಂದ ಬಂತು ಒಳ್ಳೊಳ್ಳೆಯ ಆಫರ್ಗಳು. ಹಾಗಾಗಿ ಚಿತ್ರರಂಗದತ್ತ ಅಮೃತ ಗಮನ ಹರಿಯಿತು. ಸಾಧಾರಣ ಮಧ್ಯಮ ವರ್ಗದಲ್ಲಿ ಬೆಳೆದಂತಹ ಅಮೃತ ಅವರ ಚಿತ್ರರಂಗದ ಹಾದಿ ಸುಗಮವಾಗೇನೋ ಇರಲಿಲ್ಲ. ಅರಮನೆ ನಗರಿಯ ಅಂತದ ಬೆಡಗಿ ಅಮೃತ ಅಯ್ಯಂಗಾರ್ ಅವರು ಮೊದಲು ನಟಿಸಿದಂತಹ ಚಿತ್ರ ಸಿಂಹ ಹಾಕಿದ ಹೆಜ್ಜೆ ಹಾಗೂ ಅನುಷ್ಕಾ ಇನ್ನೂ ಕೂಡ ಬಿಡುಗಡೆಯಾಗಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗದ ಕಬ್ಬಿಣದ ಕಾಲು ಇವರದು ಅಂತ ಅಂದುಕೊಂಡವರು ಹಲವರು. ಆದರೆ ನಂತರದಲ್ಲಿ ನಟಿಸಿದಂತಹ ಲವ್ ಮಾಕ್ಟೈಲ್, ಪಾಪ್ಕಾರ್ನ್ ಮಂಕಿ ಟೈಗರ್, ಶಿವಾರ್ಚನ, ಬಡವಾ ರಸ್ಗಲ್ ಮುಂತಾದ ಚಿತ್ರಗಳು ಅಮೃತ ಅವರಿಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟವು. ಫ್ಯಾಮಿಲಿ ಪ್ಯಾಕ್ ಮತ್ತು ವಿಂಡೋ ಸೀಟ್ ಎಂಬ ಎರಡು ಚಿತ್ರದ ಶೂಟಿಂಗ್ ಈಗಾಗಲೇ ನಡೀತಾ ಇದೆ. 25 ವರ್ಷದ ಈ ಸುಂದರಿಯ ಅಭಿನಯಕ್ಕೆ ಮನಸೊಲದವರಿಲ್ಲ. ಸಿನಿಮಾ ರಂಗದಲ್ಲಿ ನಟ ನಟಿಯರು ಪ್ರೀತಿಸಿ ಮದುವೆ ಆಗುವಂತದ್ದು ಕಾಮನ್, ಅದರಲ್ಲೂ ಬಾಲಿವುಡ್ ನಲ್ಲಿ ಇದು ಹೆಚ್ಚಾಗಿ ಕಾಣಸಿಗುತ್ತದೆ. ಸ್ಯಾಂಡಲ್ವುಡ್ ನಲ್ಲೂ ಪ್ರೀತಿಸಿ ಮದುವೆ ಆದಂತಹ ತಾರಾ ಜೋಡಿಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ವಿಷಯ ಏನಪ್ಪಾ ಅಂದ್ರೆ, ಇದೀಗ ನಟ ರಾಕ್ಷಸ ಅಂದ್ರೆ ಡಾಲಿ ಧನಂಜಯ್ ಅವರಿಂದ ಕಾರ್ಯಕ್ರಮ ಒಂದರಲ್ಲಿ ರೋಸ್ ಅನ್ನ ಪಡೆದ ಮೇಲೆ ನಟಿ ಅಮೃತ ಅಯ್ಯಂಗಾರ್ ಅವರಿಗೆ ಇವರಿಬ್ಬರದ್ದು ಹಿಟ್ ಫೇರ್ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಈ ಮಧ್ಯೆ ಡಾಲಿ ಅಮೃತ ಪ್ರಪೋಸ್ ಮಾಡಿದ ಮೇಲೆ ಇಬ್ಬರ ಅಭಿಮಾನಿಗಳು ಕೂಡ ಸಾಕಷ್ಟು ಥ್ರಿಲ್ ಆಗಿದ್ದಾರೆ. ಈಗಿನ್ನೂ ಕನ್ನಡ ಚಿತ್ರರಂಗದಲ್ಲಿ ಚಾಪನ್ನ ಒತ್ತುತ್ತಿರುವ ಯುವ ಪ್ರತಿಭೆ ಅಮೃತ ಅಯ್ಯಂಗಾರ್ ಅವರು ಇನ್ನಷ್ಟು ಚಿತ್ರಗಳಲ್ಲಿ ನಟಿಸುವಂತಾಗ್ಲಿ. ತನ್ನ ಕಣ್ಣೋಟದಿಂದ ಹುಡುಗರ ನಿದ್ದೆಯನ್ನ ಗೆಡಿಸಿದಂತಹ ಚೆಲುವೆ ಅಮೃತ ಅಯ್ಯಂಗಾರ್ ಕಂಡು ಪ್ರೀತಿಯಲ್ಲಿ ಬೀಳದ ಹುಡುಗರು ಕೂಡ ಆಗಾಗ ನೆನಪಾಗುತ್ತಾಳೆ ಅಂತ ಗುನುಗಿದ್ರು ತಪ್ಪೇನಿಲ್ಲ ಬಿಡಿ. ಪ್ರೀವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.